अदानी समूहद अध्यक्ष गौतम अदानी ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಈಗ ಅವರ 60ನೇ ಹುಟ್ಟುಹಬ್ಬವನ್ನ ಆಚರಿಸೋ ಟೈಮ್ನಲ್ಲಿ ಉದಾತ್ತವಾದ ಘೋಷಣೆಯೊಂದನ್ನ ಕುಟುಂಬದಿಂದ ಮಾಡಲಾಗಿದೆ ಆ ಘೋಷಣೆ ಏನು ಗೊತ್ತಾ 60,000 ಕೋಟಿ ರೂಪಾಯಿಗಳನ್ನು ಸಾಮಾಜಿಕ ಕಾರ್ಯಗಳಿಗೆ ದೇಣಿಗೆ ನೀಡೋದಕ್ಕೆ ವಾಗ್ದಾನ ಮಾಡಲಾಗಿದೆ ಆ ನಿಧಿಯನ್ನ ಅದಾನಿ ಫೌಂಡೇಶನ್ ನಿರ್ವಹಿಸುತ್ತೆ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿಯನ್ನ ಉತ್ತೇಜಿಸಲು ಅದಾನಿ ಫೌಂಡೇಶನ್ ಈ ದೇಣಿಗೆಯನ್ನ ಬಳಸುತ್ತೆ ಅಂತ ಗೌತಮ್ ಅದಾನಿ ಗುರುವಾರ ಬ್ಲೂಂಬರ್ಗ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ಇದು ಭಾರತೀಯ ಕಾರ್ಪೊರೇಟ್ ಇತಿಹಾಸದಲ್ಲಿ ಪ್ರತಿಷ್ಠಾನಕ್ಕೆ ಮಾಡಿದ ಅತಿ ದೊಡ್ಡ ವರ್ಗಾವಣೆಯಾಗಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಈ ಘೋಷಣೆ ಗೌತಮ್ ಅದಾನಿ ಅವರ ತಂದೆ ಶಾಂತಿಲಾಲ್ ಅದಾನಿ ಜನ್ಮ ಶತಮಾನೋತ್ಸವ ವರ್ಷವನ್ನ ಗೌರವಿಸುತ್ತೆ ಅಂತಾನೂ ಹೇಳಿದ್ದಾರೆ ಭಾರತದ ಜನಸಂಖ್ಯಾ ಪ್ರಯೋಜನದ ಸಾಮರ್ಥ್ಯವನ್ನ ಬಳಸಿಕೊಳ್ಳೋದಕ್ಕೆ ಆರೋಗ್ಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿಯ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸೋ ಅಗತ್ಯ ಹೆಚ್ಚಾಗ್ತಿದೆ ಈ ಪ್ರತಿಯೊಂದು ಕ್ಷೇತ್ರಗಳಲ್ಲಿನ ಕೊರತೆಗಳು ಆತ್ಮನಿರ್ಭರ ಭಾರತಕ್ಕೆ ಅಡ್ಡಿಯಾಗಿದೆ ಅದಾನಿ ಫೌಂಡೇಶನ್ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಗ್ರ ಅಭಿವೃದ್ಧಿ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿದ ಸಮುದಾಯಗಳೊಂದಿಗೆ ಕೆಲಸ ಮಾಡುವಲ್ಲಿ ದೊಡ್ಡ ಅನುಭವ ಗಳಿಸಿದೆ ಈ ಸವಾಲುಗಳನ್ನು ಎದುರಿಸೋದು ನಮ್ಮ ಭವಿಷ್ಯದ ಉದ್ಯೋಗಿಗಳ ಸಾಮರ್ಥ್ಯ ಮತ್ತು ಸ್ಪರ್ಧಾತ್ಮಕತೆಯನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಅಂತ ಅದಾನಿ ಸಮೂಹ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ